ಇಂದು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆಯೇ ಒಂದು ಕಡೆ ವಿಮಾನ ನಿಲ್ದಾಣದ ಲೋಕಾರ್ಪಣೆಯ ಸಂಭ್ರಮ ಶಿವಮೊಗ್ಗ ಜನತೆಗೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳಲು ಹರಿದು ಬರ್ತಾ ಇರುವಂತ ಜನಸಾಗರ. ವಿಮಾನ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗಿಯಾಗೋ ಸಾಧ್ಯತೆ ನಿರೀಕ್ಷೆ ದಟ್ಟವಾಗಿದೆ. ಸಾಗರೋಪಾದಿಯಲ್ಲಿ ವಾಹನಗಳಲ್ಲಿ ಈಗಾಗಲೇ ಸುತ್ತಮುತ್ತಲಿನ ಜನ ಆಗಮಿಸ್ತಾ ಇದ್ದಾರೆ. ಸುಮಾರು 3-4 ಕಿಲೋಮೀಟರ್ ದೂರ ನಡೆದುಕೊಂಡು ಆಗಮಿಸ್ತಾ ಇದ್ದಾರೆ ಜನ. ವಿಮಾನ ನಿಲ್ದಾಣವಿರುವ ಸೋಗಾನೆ ಗ್ರಾಮದಲ್ಲಿ ಸಂಪೂರ್ಣ ನೆಟ್ವರ್ಕ್ ಜಾಮ್ ಆಗಿದೆ. ಜಾಮರ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಳವಡಿಸಿರ್ತಾರೆ. ಮಲೆನಾಡಲ್ಲಿ ಮೋದಿ ಮೇನಿಯಾ, ಮಿಂಚಿನ ಸಂಚಾರ ನೋಡಿ. ಈಗ ಜನಸಾಗರ ಯಾವ ರೀತಿ ಹರಿದು ಬರ್ತಾ ಇದೆ, ಒಂದು ರೀತಿ ಸಂಭ್ರಮ. ಜಾತ್ರೆಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗೋದಿಲ್ಲ, ಯಾವುದೋ ಒಂದು ಉತ್ಸವಕ್ಕೂ ಕೂಡ ಈಗ ಹೋಗೋದಿಲ್ವೇನೋ, ಅದನ್ನು ಮೀರಿಸುವ ಹಾಗೆ ಸದ್ಯದ ಕ್ಷಣಗಳನ್ನು ನಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಭಿವೃದ್ಧಿಯ ವಿಚಾರ ಅಂತ ಬಂದಾಗ ಒಂದು ರೀತಿ ಪ್ರಾಕ್ಟಿಕಲ್ ವಾಸ್ತವ ವಿಚಾರ ಅಂತ ಬಂದಾಗ ಯಾವುದು, ಇಲ್ಲಿ ಯಾವುದೋ ನಂಬಿಕೆ ಅಲ್ಲ ಇದು, ಯಾವುದೋ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಇದು, ವಾಸ್ತವದ ವಿಚಾರ. ಹಾಗಾಗಿ ಜನರಿಗೆ ಒಂದು ಖಚಿತತೆ ಇರುತ್ತೆ, ಆ ಒಂದು ಆತ್ಮವಿಶ್ವಾಸ ಇರುತ್ತೆ, ಹೆಮ್ಮೆ ಇರುತ್ತೆ. ನಮ್ಮೂರಲ್ಲಿ ಒಂದು ವಿಮಾನ ನಿಲ್ದಾಣ ಇದೆ ಅಂತ ಹೇಳ್ಕೊಳ್ಳೋದೇ. ಹಾಗಾಗಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗಕ್ಕೆ, ಶಿವಮೊಗ್ಗವೇ ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. ಪ್ರತಿಯೊಬ್ಬರೂ ಕೂಡ ಖುಷಿಯ ಅಲೆಯಲ್ಲಿ ತೇಲ್ತಾ ಇದ್ದಾರೆ. 3-4 ಕಿಲೋಮೀಟರ್ ದೂರ ನಡೆದುಕೊಂಡೇ ಜನ ಆಗಮಿಸ್ತಾ ಇದ್ದಾರೆ. ಬರೀ 3-4 ಕಿಲೋಮೀಟರ್ ಆಗಲಿಕ್ಕಿಲ್ಲ, ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಡೆದುಕೊಂಡು ಬಂದಿರ್ತಾರೆ. ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಶಿವಮೊಗ್ಗದಲ್ಲಿ. ಮತ್ತು ಬಹಳ ಕಡಿಮೆ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ಇಲ್ಲಿ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಮತ್ತು ಸಂಸದ ಬಿ ವೈ ರಾಘವೇಂದ್ರ ಅವರ ಒಂದು ಇಚ್ಛಾಶಕ್ತಿಗೆ, ಪರಿಶ್ರಮಕ್ಕೆ ಹಿಡಿದಂಥ ಸಾಕ್ಷಿ ಅಂತ ಅನಿಸುತ್ತೆ. ಇಡೀ ರಾಷ್ಟ್ರದಲ್ಲಿಯೇ ಅತ್ಯಂತ ಕಡಿಮೆ ವೆಚ್ಚ ಅಂದರೆ 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವಂಥ ಏಕೈಕ ವಿಮಾನ ನಿಲ್ದಾಣ ಅಂತ ಹೇಳಿದರೆ ಅದು ಶಿವಮೊಗ್ಗ ವಿಮಾನ ನಿಲ್ದಾಣ ಅನ್ನುವ ಪ್ರಖ್ಯಾತಿ ಕೂಡ ಪಡೆದುಕೊಂಡಿದೆ ನೋಡಿ. ಅತ್ಯಂತ ಹೆಚ್ಚು ಮಹತ್ವಾಕಾಂಕ್ಷೆ ಹೊಂದಿರುವಂಥ ಶಿವಮೊಗ್ಗದ ಈ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳ್ಳೋಕೆ ಈಗಾಗಲೇ ಸಿದ್ಧ ಆಗಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಬಿ ಎಸ್ ಯಡಿಯೂರಪ್ಪ ಅವರ ಕನಸಿನ ಕೂಸಾಗಿರುವಂಥ ವಿಮಾನ ನಿಲ್ದಾಣ ಆರಂಭಕ್ಕೆ ಕ್ಷಣಗಣನೆ, ಕೌಂಟ್ಡೌನ್ ಶುರುವಾಗಿದೆ. ಈಗಾಗಲೇ ವಿಮಾನಗಳು ಬಂದು ಹೋಗಿ ರೈಲ್ವೆ ರನ್ವೇ ಪರೀಕ್ಷೆ ಕೂಡ ನಡೆಸಲಾಗಿದೆ. ಒಂದು ಕಡೆ ಏರ್ವೇಸ್, ರೈಲ್ವೇಸ್ ಮತ್ತು ರೋಡ್ವೇಸ್ ಅಭಿವೃದ್ಧಿಯ ಸಂಕೇತ ಅಲ್ವೇನಾ. ಒಂದು ರಸ್ತೆ ಸಂಚಾರ ಸುಗಮ ಆಗಿದ್ದಾಗ ಆ ಊರಿಗೆ, ಆ ರಾಜ್ಯಕ್ಕೆ, ಆ ದೇಶಕ್ಕೆ ಒಂದು ಹೆಮ್ಮೆಯ ಸಂಗತಿ ನೋಡಿ. ಹೇಗೆ ದೂರದಿಂದ ನಡೆದುಕೊಂಡು ಆಗಮಿಸ್ತಾ ಇದ್ದಾರೆ ಜನ. ವಿಮಾನ ನಿಲ್ದಾಣ ಯಾವಾಗಲೂ ಅಷ್ಟೇ, ಯಾವುದು ತುಂಬ ಸುಲಭವಾಗಿ ಸಿಗುತ್ತೋ ಅದಕ್ಕೆ ಮಾನ್ಯತೆ ಕಡಿಮೆ, ಯಾವುದು ಸುಲಭವಾಗಿ ಸಿಗೋದಿಲ್ವೋ ಅದಕ್ಕೆ ಮಾನ್ಯತೆ ಜಾಸ್ತಿ ಅನ್ನೋದಕ್ಕೆ ವಿಮಾನ ನಿಲ್ದಾಣ ಸಾಕ್ಷಿ. ಯಾಕಂತ ಹೇಳಿದ್ರೆ ದಶಕಗಳ ಕನಸಿದು. ಹಾಗಾಗಿ ಬಹಳ ದಿನಗಳ ನಂತರ, ಬಹಳ ವರ್ಷಗಳ ನಂತರ ನಾವು ಅಂದುಕೊಂಡಂಥ ಕನಸು ನನಸಾಗಿದೆ. ಇಚ್ಛಾಶಕ್ತಿ ಇರುವಂಥ, ದೂರದೃಷ್ಟಿ ಇರುವಂಥ ನಾಯಕರು ನಮ್ಮ ಕನಸನ್ನು ನನಸು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಈಗ ನಾವು ನೋಡ್ತಾ ಇರುವಂಥ ದೃಶ್ಯಗಳು. ಎಸ್, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಆಗಮಿಸ್ತಾ ಇದೆ. ಅದರಲ್ಲೂ ಪ್ರಧಾನಿ ಮೋದಿ ಅಭಿಮಾನಿಗಳು, ಬೆಂಬಲಿಗರು, ಹಿತೈಷಿಗಳು, ಅವರ ಅಭಿಮಾನಿಗಳು, ಯಡಿಯೂರಪ್ಪ ಅವರ ಫ್ಯಾನ್ ಫಾಲೋವರ್ಸ್, ಅವರ ಪ್ರೀತಿಪಾತ್ರರು, ಅತ್ಯಾಪ್ತರು ಎಲ್ಲರೂ ಕೂಡ ಜಮಾವಣೆಗೊಳ್ಳಲಿದ್ದಾರೆ. ಹಾಗಾಗಿ ಶಿವಮೊಗ್ಗ ಇವತ್ತು ಆಕರ್ಷಕ ಕೇಂದ್ರ ಬಿಂದುವಾಗ್ತಾ ಇದೆ. ಬರೋಬ್ಬರಿ 775
ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವಂತ ಸುಂದರ ವಿಮಾನ ನಿಲ್ದಾಣ ಬೆಂಗಳೂರನ್ನ ಹೊರತುಪಡಿಸಿದರೆ ರಾಜ್ಯದಲ್ಲಿಯೇ ಅತ್ಯಂತ ಉದ್ದದ ರನ್ವೇ ಹೊಂದಿರುವಂತ ಏಕೈಕ ನಿಲ್ದಾಣ ಕೂಡ ಹೌದು ವಿಮಾನ ನಿಲ್ದಾಣ ಬೆಂಗಳೂರನ್ನ ಹೊರತುಪಡಿಸಿ ಹಾಗಾಗಿ ಎರಡನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಅದು ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಅನ್ನುವ ಖ್ಯಾತಿಗೆ ಪಾತ್ರವಾಗ್ತಾ ಇದೆ ಶಿವಮೊಗ್ಗದ ನೂತನ ವಿಮಾನ ನಿಲ್ದಾಣ